ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಬಂದ್ಬಿಟ್ಟು ಈಕೋ, ಮಾರುತಿ ಈಕೋ BS6 ಹೊಸ ಗಾಡಿಗೆ ಕಿಟ್ ಇನ್ಸ್ಟಾಲ್ ಮಾಡಿದ್ದೀನಿ. ನೀವು ನೋಡ್ಬೋದು, ಯೂನಿವರ್ಸಲ್ ಆಟೋ ಗ್ಯಾಸಿಂದ CNG ಕಿಟ್ ಇನ್ಸ್ಟಾಲ್ ಆಗಿದೆ. ಲವ್ ಆಟೋ ಬ್ರ್ಯಾಂಡು. ಏನೇ ಮಾಹಿತಿ ಬೇಕಂದ್ರೂ ಈ ನಂಬರ್ಗೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. 65% ಟೋಟಲ್ ಫ್ಯೂಲ್ ಕಾಸ್ಟಲ್ಲಿ ನಿಮಗೆ ಸೇವ್ ಆಗುತ್ತೆ CNG ಕನ್ವರ್ಟ್ ಆದರೆ. ನೋಡ್ಬೋದು ನೀವು ಫಿಲ್ಲಿಂಗ್ ವಾಲು, ಲೈಸೆನ್ಸ್ ಪ್ಲೇಟು. ಹಾಗೆ ಬಂದರೆ ಸ್ವಿಚ್ ಬಂದು ಇಲ್ಲಿ ಕೊಟ್ಟಿದ್ದೀವಿ. ವೆರಿ ಸಿಂಪಲ್ ಆಗಿ ಸ್ಮಾರ್ಟ್ ಆಗಿ ಬರುತ್ತೆ. ನೋಡ್ಬೋದು ನೀವು ಇದರಲ್ಲೇ ಆಪ್ರೇಟಿಂಗ್ ಕೂಡ ಇರುತ್ತೆ, ಪ್ಲಸ್ ಗೇಜ್ ಕೂಡ ತೋರಿಸ್ತಾ ಇರುತ್ತೆ. ನಿಮಗೆ ಗ್ಯಾಸಲ್ಲಿ ಹೊಡಿತೆ, ಪೆಟ್ರೋಲ್ ಹೊಡಿತೆ ಅಂತ ಇಲ್ಲೇ ನೋಡ್ಕೋಬೋದು ನೀವು ಆ ಥರ. ಪ್ಲಸ್ ಕಿಟ್ ಬಗ್ಗೆ ಪರಿಚಯ ಮಾಡಿಸ್ತೀನಿ. ನೋಡ್ಬೋದು ನೀವು ಕಿಟ್ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ, ಆ ಕಿಟ್ ಅಲ್ಲಿದೆ. ಪ್ಲಸ್ ECM ಇಲ್ಲಿ ಕೆಳಗಡೆ ಇದೆ, ಇಂಜೆಕ್ಟರ್ ಆ ಕಡೆ ಇನ್ಸ್ಟಾಲ್ ಆಗಿರುತ್ತೆ ಎಲ್ಟಿಗ ಗಾಡಿಲಿ. ಹಂಗೆ ಬಂದರೆ ಟ್ಯಾಂಕ್ ನೀವು ನೋಡ್ಬೋದು, ಈ ಸೀಟ್ ಹಿಂದೆಗಡೆ ಕೂರಿಸಿದ್ದೀವಿ. 12 kg ಟ್ಯಾಂಕ್ ಅಂದರೆ 65 ಲೀಟ್ರ್ ಟ್ಯಾಂಕ್ ನೋಡಿದ್ದೀವಿ ಸೀಟ್ ಹಿಂದೆಗಡೆ. ಬರೀ ಇಲ್ಲಿಂದ ಇಲ್ಲಿಗೆ ಕೂತಿದೆ ಅಷ್ಟೇ ಟ್ಯಾಂಕ್ ಇರೋದು. ಇನ್ನಿಷ್ಟು ಜಾಗ ನಿಮಗೆ ಫುಲ್ಲು ಜಾಗ ಸೇವ್ ಆಗುತ್ತೆ ನಿಮಗೆ. ಡಿಕ್ಕಿಯಲ್ಲಿ ಇಷ್ಟು ಫುಲ್ ಜಾಗ ಖಾಲಿ ಇದೆ ನೋಡಿ. 12 kg 65 ಲೀಟ್ರ್ ಟ್ಯಾಂಕ್ ಹಾಕೋರು ಇಷ್ಟು ಜಾಗ ಖಾಲಿ ಇದೆ. ಆಮೇಲೆ ಸೀಟು ಅಷ್ಟು ಮುಂದೆಗಡೆ ನೀವು ನೋಡ್ಬೋದು, ಒಳ್ಳೆ ಸ್ಪೇಸಿಯಸ್ ಕೂಡ ಇದೆ. ಈಕೋ BS6 ಹೊಸ ಗಾಡಿಗೆ ಲವ್ ಆಟೋ ಕಿಟ್ ಇನ್ಸ್ಟಾಲ್ ಆಗಿರೋದು. ಈ ಗಾಡಿ ಬಂದ್ಬಿಟ್ಟು 25-30 km ಮೈಲೇಜ್ ಬರುತ್ತೆ CNGಲಿ. CNG ಬಂದ್ಬಿಟ್ಟು ಪರ್ ಕೆ ಜಿ 62 ರೂಪಾಯಿ ಇವತ್ತು ಇರೋದು. 62 ರೂಪಾಯಿ 25-30 km ಓಡುತ್ತೆ ಅಂದರೆ ಒಳ್ಳೆ ಬೆನಿಫಿಟ್ ಅಲ್ವ ಫ್ರೆಂಡ್ಸ್. ನೋಡಿ, ಯೋಚನೆ ಮಾಡಿ, CNG ಹೋಗಿ ಲವ್ ಆಟೋ ಬ್ರ್ಯಾಂಡ್ ಹಾಕ್ಸ್ಕೊಳ್ಳಿ. ಲೈಫ್ ಟೈಮ್ ಏನು ಪ್ರಾಬ್ಲಮ್ ಇಲ್ದಂಗೆ ನಿಮ್ಮ ಗಾಡಿ 100% ಕ್ಲೀನಾಗಿ ಓಡುತ್ತೆ. ಗಾಡೀಲಿ ಏನೇ ಪ್ರಾಬ್ಲಮ್ ಇದ್ದರೂ ನಾವು ಸಾರ್ಟ್ ಔಟ್ ಮಾಡ್ಕೊಡ್ತೀವಿ CNGದು. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಏನೇ ಮಾಹಿತಿ ಬೇಕಂದ್ರು ಕಾಲ್ ಮಾಡಿ ಫ್ರೆಂಡ್ಸ್. ಬಾಯ್, ಸಿಗೋಣ ನೆಕ್ಸ್ಟ್ ವೀಡಿಯೋ. ಸಿಗೋಣ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಥರನೇ ಇನ್ನೂ 1000 ಜನಕ್ಕೆ ಗೊತ್ತಾಗಲಿ, ಅವರು ಕೂಡ CNG ಕನ್ವರ್ಟ್ ಆಗಲಿ, ಅವರು ಫ್ಯೂಲ್ ಕಾಸ್ಟ್ನ ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ವೀಡಿಯೋನ ಫುಲ್ ವೀಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಯಾಕಂದರೆ ನಿಮ್ಮ ಮಾಹಿತಿ ಸಂಪೂರ್ಣ ಸಿಗುತ್ತೆ. ಆಮೇಲೆ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು, ಬಾಯ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.